ಐರೋಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಾಳ್ಕುದ್ರುವಿನಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಮೀನು ಸಂಸ್ಕರಣಾ ಘಟಕದ ಪರವಾನಗಿಯನ್ನು ಉಡುಪಿ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳ ನ್ಯಾಯಾಲಯ ರದ್ದುಪಡಿಸಿದೆ ಕಟ್ಟಡ ರಚನೆಗಾಗಿ ಐರೋಡಿ ಗ್ರಾಮ ಪಂಚಾಯತ್ ಈ ಹಿಂದೆ ಪರವಾನಿಗೆ ನೀಡಿತ್ತು ಇದನ್ನು ಪ್ರಶ್ನಿಸಿ ಬಾಳ್ಕುದ್ರು ಹಿತರಕ್ಷಣಾ ವೇದಿಕೆಯ ರಾಧಾಕೃಷ್ಣ ನಾಯಕ್ ಡೆನಿಸ್ ಡಿಸೋಜಾ ರಾಜೇಶ್ ಪೂಜಾರಿ ಸತೀಶ್ ಹಂಗಾರಕಟ್ಟೆ ಗಣೇಶ್ ದೇವಾಡಿಗ ಇವರು ಘಟಕದ ವಿರುದ್ಧ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದರು ಈ ಬಗ್ಗೆ ವಿಚಾರಣೆ ನಡೆಸಿದ ಜಿಲ್ಲಾ ಪಂಚಾಯತ್ ನ್ಯಾಯಾಲಯವು ವಿವಾದಿತ ಮೀನು ಸಂಸ್ಕರಣಾ ಘಟಕದ ಪರವಾನಿಗೆ ರದ್ದು ಮಾಡದೆ ಮಾಡಿದೆ ಈ ಘಟಕದ ವಿರುದ್ಧ ಸಾರ್ವಜನಿಕರಿಂದ ದೂರು ಬಂದಿದ್ದ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್ ಅವರು ಈ ಹಿಂದೆ ಭೇಟಿ ನೀಡಿದರು ಪ್ರಕರಣ ನ್ಯಾಯಾಲಯದಲ್ಲಿದ್ದು ತೀರ್ಪು ಬಂದ ಬಳಿಕ ಪರಿಶೀಲನೆ ನಡೆಸಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳದಾಗಿ ಎಂದು ಭರವಸೆ ನೀಡಿದ್ದಾರೆ ಅದರಂತೆ ಐರೋಡಿ ಪಂಚಾಯತ್ನಿಂದ ನಕಲಿ ದಾಖಲೆ ಸೃಷ್ಟಿಸಿ ಪಡೆದ ಪರವಾನಗಿಯನ್ನು ಜಿಲ್ಲಾ ಪಂಚಾಯತ್ ನ್ಯಾಯಾಲಯವು ಕಾನೂನು ಪ್ರಕಾರವಾಗಿ ರದ್ದುಗೊಳಿಸಿದೆ